ಧಾರವಾಡ ಜಿಲ್ಲೆಯಲ್ಲಿ ಶುರುವಾಗಿದೆ ಟೂರ್ ಪೊಲಿಟಿಕ್ಸ್ ಮತಗಳಿಕೆಗಾಗಿ ಈಗ ಟೂರ್ಗೆ ಕರೆದುಕೊಂಡು ಹೋಗೋದು ಸಾಮಾನ್ಯವಾಗಿದೆ ಪ್ರವಾಸ ಭಾಗ್ಯ ಇವೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಗಮನಿಸಬಹುದಾಗಿದೆ ಸ್ಪಾನ್ಸರ್ಡ್ ಟೂರ್ ಪ್ಯಾಕೇಜ್ಗಳನ್ನು ಕೊಡಲಾಗ್ತಾ ಇದೆ ಆಕಾಂಕ್ಷಿಗಳಿಂದ ಮತದಾರರಿಗೆ ಪ್ರವಾಸ ಭಾಗ್ಯ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ನೇತೃತ್ವದಲ್ಲಿ ಪ್ರವಾಸ ಹತ್ತು ಬಸ್ಗಳ ಮೂಲಕ ಪ್ರವಾಸದ ಭಾಗ್ಯವನ್ನ ಕಲ್ಪಿಸಿದ್ದಾರೆ ಅಂತ ಚಿಂಚೋರೆ ಯುವತಿಯರು ಮಹಿಳೆಯರು ವೃದ್ಧರಿಗಾಗಿ ವಿಶೇಷ ಪ್ರವಾಸವನ್ನ ಕೊಡಿಸಿದ್ದಾರೆ ಬದಾಮಿ ಬನಶಂಕರಿ ಕ್ಷೇತ್ರಕ್ಕೆ ಒಂದು ದಿನದ ಪ್ರವಾಸ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತ ದೀಪಕ್ ಚಿಂಚೋರೆ ಈಗ ಪ್ರವಾಸಕ್ಕೆ ಜನರಿಗೆ ವಾಹನಗಳ ವ್ಯವಸ್ಥೆಯನ್ನ ಮಾಡುತ್ತಾ ಇದ್ದಾರೆ ಅದರ ಮೂಲಕ ಜನರನ್ನ ತಮ್ಮ ಮತಬುಟ್ಟಿಗೆ ಸೆಳೆಯಲಿಕ್ಕೆ ಎಸ್ಪೆಶಲಿ ಮಹಿಳೆಯರನ್ನ ಯುವತಿಯರನ್ನ ವೃದ್ಧರನ್ನ ತಮ್ಮ ಮತಬ್ಯಾಂಕ್ ಆಗಿ ಉಳಿಸಿಕೊಳ್ಳಲಿಕ್ಕೆ ಈ ರೀತಿಯ ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ಈವರೆಗೆ ಒಟ್ಟು 10,000 ಮಹಿಳೆಯರಿಗೆ ಪ್ರವಾಸ ಭಾಗ್ಯ ಸಿಕ್ಕಿದೆಯಂತೆ ಇನ್ನು 4,000 ಮಹಿಳೆಯರಿಗೆ ಪ್ರವಾಸಕ್ಕೆ ಕಳಿಸುವಂತ ಪ್ಲಾನ್ ಮಾಡಿದ್ದಾರಂತೆ ಯಾತ್ರಾ ಸ್ಥಳಗಳಿಗೆ ಕರೆದುಕೊಂಡು ಹೋಗಲು ಸಿದ್ಧತೆಯನ್ನ ಸಕಲ ರೀತಿಯ ವ್ಯವಸ್ಥೆಯನ್ನ ದೀಪಕ್ಕ ಚಿಂಚೋರೆ ಮಾಡಿದ್ದಾರೆ ಇದು ಕೇವಲ ಧಾರವಾಡ ಹುಬ್ಬಳ್ಳಿಯಲ್ಲಿ ಮಾತ್ರವಲ್ಲ ಅನೇಕ ಕ್ಷೇತ್ರಗಳಲ್ಲೂ ಕೂಡ ಇದು ನಡೆಯುತ್ತೆ ಬಸ್ಗಳನ್ನು ಮಾಡೋದು ಪ್ರತಿ ಗ್ರಾಮದಿಂದ ಬಸ್ಗಳಲ್ಲಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೊರನಾಡು ಶೃಂಗೇರಿ ಚಿಕ್ಕಮಗಳೂರು ಹೀಗೆ ಒಂದು ರೌಂಡ್ ಹಾಕೊಂಡು ಬಂದ್ಬಿಡೋದು ಈ ರೀತಿ ದೇವಸ್ಥಾನಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಕರೆದುಕೊಂಡು ಹೋಗಿ ಪ್ರವಾಸವನ್ನು ಮಾಡಿಸುವ ಮೂಲಕ ಜನರ ಓಲೈಕೆಗೆ ಮತಬುಟ್ಟಿ ಗಟ್ಟಿ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಅನೇಕರು ಕೂಡ ಚಾಲನೆ ಕೊಟ್ಟಿದ್ದಾರೆ ಅದರಲ್ಲಿ ದೀಪಕ್ ಚಿಂಚೋರೆ ಸ್ಪೆಷಲ್ ಅಂತ ಏನು ಕಾಣಿಸುವುದಿಲ್ಲ ಅದರಲ್ಲಿ ಇವರು ಕೂಡ ಒಬ್ಬರು ಅಷ್ಟೇ ಆಫ್ಟರ್ ಡಿಲಿಮಿಟೇಷನ್ ಫಸ್ಟ್ ಎಂಟ್ರಿ ಕಾಂಗ್ರೆಸ್ಗೆ ಸಿಗ್ತದೆ ಈ ಸಲ ಯಾಕಂದ್ರೆ ಬೆಲ್ಲದವರ ಬಗ್ಗೆ ಅಸಂತೋಷ ಬಹಳ ಅದ ಒಂದು ಮತ್ತೆ ನಾವು ಈಗ ಸಿಸ್ಟಮ್ಯಾಟಿಕ್ ಮಾಡಕತ್ತೇವೆ ನಾವು ಸುಮಾರು ಒಂದು 20,000 ಜನಕ್ಕೆ ಟೇಲರಿಂಗ್ ಕೋಚಿಂಗ್ ಕೊಟ್ಟೆವು 30 ದಿವಸದ್ದು ಆಮೇಲೆ ಕೋಚಿಂಗ್ ಆದಮೇಲೆ ಪ್ರವಾಸಕ್ಕೆ ಕಳಿಸೇವು ಅನಿಶ್ ಟ್ರಸ್ಟ್ಲಿಂದ ನನ್ನ ಮಗನ ಟ್ರಸ್ಟ್ಲಿಂದ ಆಮೇಲೆ ಅವರಿಗೆ ಸ್ವಯಂ ಕಾಲ್ ಮೇಲೆ ರಾಟಿ ಕೊಡಿಸೋದು ಮನೆ ಮನೆಗೆ ಒಂದು ಸಂದೇಶ ಹೋಗಬೇಕಾಗಿದೆ ಸುಮಾರು 20 ವರ್ಷದಿಂದ ಒಂದೇ ಕುಟುಂಬದ ರಾಜಕೀಯ ಇದೆ ಇಲ್ಲಿ ಅದು ವಂಶವಾದವನ್ನು ತೆಗಿಬೇಕಾಗಿದೆ ಪ್ಲಸ್ ಬೆಲ್ಲದವರು ಸಾವುಕಾರ ಅವರು ಅವ್ರಿಗೆ ಸಮಯ ಇಲ್ಲ ಸರ್ಕಾರದ ಯೋಜನೆಗಳು ಜನರಿಗೆ ಮುಟ್ತಾ ಇಲ್ಲ ಅವ್ರಿಗೆ ಯಾಕಂದ್ರೆ ಟೈಮ್ ಕಳಿಬೇಕಾಗ್ತದೆ ಅದು ಬೆಲ್ಲದವ್ರ ಕಡೆ ಟೈಮ್ ಇಲ್ಲ ನಮ್ಮ ಕಡೆ ಟೈಮ್ ಐತಿ ನಾನು 4 ಪೀರಿಯಡ್ ಕಾರ್ಪೊರೇಟರ್ ಆಗಿ ಆರಿಸಿ ಬಂದೇನೆ ಮತ್ತು ಜನರ ಸೇವೆ ಒಳಗೆ ನಾವು ಸೋಷಿಯಲ್ ಇದ್ರಾಗ ಕೋವಿಡ್ಲಿಂದ ಹಿಡಿದು ನಾವು ಜನರ ಜೊತೆ ಇದ್ದೀವಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ ಯಲ್ಲಪ್ಪ ಗಮನಿಸ್ತಾ ಇದ್ದೀವಿ ನೇರವಾಗಿ ಬಹಿರಂಗವಾಗಿ ಚಿಂಚೋರೆ ಹೇಳ್ಕೊಳ್ತಾ ಇದ್ದಾರೆ ಹೌದು ನಾವು ಪ್ರತಿ ಮನೆಗೂ ಕೂಡ ಟೈಲರಿಂಗ್ ಮಷಿನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮಹಿಳೆಯರನ್ನು ಟೂರ್ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಸರ್ಕಸ್ ಹಾಕಿದ್ರೆ ಟಿಕೆಟ್ಗಳಲ್ಲೇ ಸಾಕಷ್ಟು ರೀತಿ ಗೊಂದಲ ಇದೆ ಸಾಕಷ್ಟು ಆಕಾಂಕ್ಷಿಗಳ ನಡುವೆ ಫೈಟ್ ಇದೆಯಲ್ಲ ನಿಜ ದಶರಥ್ ಏನು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಯಾವುದು ಅಂತಂದ್ರೆ ಇದು ಬೆಲ್ಲದವರ ಕುಟುಂಬದಂತ ಒಂದು ವಿಧಾನಸಭಾ ಕ್ಷೇತ್ರ ಯಾಕಂದ್ರೆ ಈ ಹಿಂದಿನ ಸಹಿತ ಇಲ್ಲಿಂದ್ರೆ ಚಂದ್ರಕಾಂತ್ ಬೆಲ್ಲದವರು ಇದೇ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ರು ಗೆದ್ದು ಬರ್ತಾ ಇದ್ರು ಈಗ ಅಲ್ಲಿ ಸದ್ಯ ಶಾಸಕರು ಯಾರು ಅಂತಂದ್ರೆ ಇದು ಚಂದ್ರಕಾಂತ್ ಬೆಲ್ಲದವರ ಸುಪುತ್ರ ಅಂದ್ರೆ ಇಲ್ಲಿ ಅಂತಂದ್ರೆ ಅರವಿಂದ್ ಬೆಲ್ಲದ್ ಇಲ್ಲಿ ಅರವಿಂದ್ ಬೆಲ್ಲದ್ ಈ ಒಂದು ಕ್ಷೇತ್ರದ ಶಾಸಕ ಆದ್ರೆ ಅವರ ವಿರುದ್ಧ ಇಲ್ಲಿ ಅಂತಂದ್ರೆ ಸ್ಪರ್ಧೆ ಮಾಡುವಂತಹ ಈ ಒಂದಂದ್ರೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಇವತ್ತು ದೊಡ್ಡದಾಗಿದೆ ಅದು ಯಾವ ರೀತಿ ಅಂತಂದ್ರೆ 11 ಜನ ಟಿಕೆಟ್ ಆಕಾಂಕ್ಷಿಗಳಿದ್ರೆ ಆ 11 ಜನ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಇವತ್ತು ಕಾಂಗ್ರೆಸ್ಗೆ ಒಂದು ದೊಡ್ಡ ತಲ್ಲುವಾಗಿದೆ ಇಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಯಾಕಂದ್ರೆ ಒಂದು ಕಡೆ ಇವತ್ತು ಅಲ್ಪಸಂಖ್ಯಾತರು ಸಹ ಇದೇ ಒಂದು ಕ್ಷೇತ್ರಕ್ಕೆ ಬೇಡಿಕೆ ನೀಡಿದ್ರೆ ಇನ್ನೊಂದು ಕಡೆ ಲಿಂಗಾಯತ ಪಂಚಮಸಾಲಿ ಇನ್ನೊಂದು ಕಡೆ ಬ್ರಾಹ್ಮಣ ಮತ್ತು ಕುರುಬ ಈ ರೀತಿಯಾಗಿ ಜಾತಿ ಲೆಕ್ಕಾಚಾರದ ಮೇಲೆ ಟಿಕೆಟ್ ನೀಡಬೇಕು ಅಂತೇಳಿ ಟಿಕೆಟ್ ಆಕಾಂಕ್ಷಿಗಳು ಪಟ್ಟು ಹಿಡಿದಾರೆ ಆದ್ರೆ ಇಲ್ಲಿ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮನೆ ಹಾಕುತ್ತೋ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದೆ ಇದರ ನಡೆಯೂ ಇವತ್ತು ಟಿಕೆಟ್ ಆಕಾಂಕ್ಷಿಗಳು ದೊಡ್ಡದಂತಹ ಒಂದು ಕಸರತ್ತನ್ನ ಮಾಡ್ತಾರೆ ಆ ಕಸರತ್ ಯಾವುದು ಅಂತಂದ್ರೆ ಇಲ್ಲಿ ಮತ್ತಾರ
ಮತದಾರರ ಮನ ಗೆಲ್ಲಬೇಕು, ಈ ಮತಬಟ್ಟೆಯನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ಇಲ್ಲಿ ಯಾರು ಏನು ಇದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಅಂದ್ರೆ ಈ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನು ವಾರ್ಡ್ಗಳು ಬರ್ತವೆ, ಆ ವಾರ್ಡ್ಗಳನ್ನ ವಾರ್ಡ್ಗಳಲ್ಲಿರುವಂತಹ ಒಂದು ಮಹಿಳಾ ಸಂಘಗಳನ್ನ ಗುರುತಿಸಿಕೊಳ್ಳೋದು, ಆ ಮಹಿಳಾ ಸಂಘಗಳನ್ನ ಇವತ್ತು ಅಂದ್ರೆ ಒಂದು ದಿನದ ಒಂದು ಟೂರ್ಗೆ ಕಳಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಒಂದು ದಿನ ಟೂರ್ ಯಾವುದು ಅಂತಂದ್ರೆ ಹುಬ್ಬಳ್ಳಿ ಸುತ್ತಮುತ್ತಲಿರುವಂತಹ ಒಂದು ದಿನ ಏನು ಯಾತ್ರೆ ಇರ್ತವೆ, ಇಲ್ಲಿ ಆ ಯಾತ್ರಾ ಸ್ಥಳಗಳಿಗೆ ಕಳಿಸಿಕೊಡೋದು, ಅಲ್ಲಿರುವಂತಹ ದೇವರ ದರ್ಶನವನ್ನು ಪಡೆದು. ಉದಾಹರಣೆಗೆ ನೋಡಿದ್ರೆ ಇಲ್ಲಿ ಉತ್ತರ ಕನ್ನಡಕ್ಕೆ ಪ್ರಸಿದ್ಧವಾದಂತಹ ಇಲ್ಲಿ ಗುಡ್ಡಾಪುರದ ಅನಮ್ಮ ದೇವಿ ಇರ್ಬೋದು, ಮತ್ತು ಈ ಭಾಗಂತ ಬರಶಂಕರಿ ಇರ್ಬೋದು, ಯಲ್ಲಮ್ಮ ದೇವಿ ಇರ್ಬೋದು, ಮತ್ತು ಇಲ್ಲಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಇರುವಂತಹ ಮುರುಡೇಶ್ವರ ಗೋಕರ್ಣ ಇರ್ಬೋದು. ಈ ರೀತಿಯಾಗಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಆ ಒಂದು ದೇವರ ಎದ್ದೆ ದರ್ಶನಕ್ಕೆ ಇವತ್ತು ಆ ಸಂಘ ಸಂಸ್ಥೆ ಆ ಮಹಿಳಾ ಮನೆಗಳನ್ನ ಕಳಿಸಿಕೊಡುವಂತಹ ಕೆಲಸಕ್ಕೆ ಇವತ್ತು ಇಲ್ಲಿರುವಂತಹ ಟಿಕೆಟ್ ಹಾಕಿ ದೀಪಕ್ ಚಂಚೂರಿ ಮಾಡ್ತಾರೆ. ಇದನ್ನು ಹೊರತುಪಡಿಸಿ ಇವತ್ತು ದೀಪಕ್ ಚಂಚೂರಿ ಒಂದು ಇನ್ನೊಂದು ಕೆಲಸಕ್ಕೆ ಹಾಕಿದ್ರೆ ಅದು ಏನು ಅಂತಂದ್ರೆ ಮಹಿಳಾ ಏನಿದ್ರೆ ಆ ಮಹಿಳೆಯರು ಇವತ್ತು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅಂತೇಳಿ ಅವ್ರಿಗೆ ತರಬೇತಿಯನ್ನ ಕೊಡೋದು, ಮತ್ತು ತರಬೇತಿ ಕೊಡದಷ್ಟೇ ಸಹಿತ ಅವ್ರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನ ಕೊಡೋದು, ಇದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಅಂತಂದ್ರೆ ಇವ್ ದೀಪಕ್ ಚಂಚೂರಿ ಅರವಿಂದ್ ಬೆಲ್ಲದ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾರೆ. ಏನು ಅಂತಂದ್ರೆ ಇಲ್ಲಿ ಅರವಿಂದ್ ಬೆಲ್ಲದ ಅವರು ವ್ಯಾಪಾರಸ್ಥರು, ಇಲ್ಲಿ ಅಂದ್ರೆ ಕ್ಷೇತ್ರಕ್ಕೆ ಅವರಿಗೆ ಸಮಯ ಕೊಡಲು ಇಲ್ಲಿ ಅಂದ್ರೆ ಆಗ್ತಾ ಇಲ್ಲ, ಯಾಕಂದ್ರೆ ಸರ್ಕಾರದ ಯೋಜನೆಗಳು ಇಲ್ಲಿ ಅಂದ್ರೆ ಈ ಒಂದು ಕ್ಷೇತ್ರಕ್ಕೆ ಸರಿಯಾಗಿ ಮುಟ್ಟಿಲ್ಲ. ಇಲ್ಲಿ ಮುಟ್ಟಬೇಕಾದ್ರೆ ಕಳೆದ 20 ವರ್ಷಗಳಿಂದ ಇಲ್ಲಿ ಅಂತಂದ್ರೆ ಈ ಒಂದು ಪಕ್ಷ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಗೆದ್ದಿಲ್ಲ. ಈ ಬಾರಿ ಅಂತಂದ್ರೆ ಇಲ್ಲಿ ಯಾರಿಗೆ ಟಿಕೆಟ್ ನೀಡಲಿ, ಅಂದ್ರೆ ನಾವು 11 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದೇವೆ, ಆ 11 ಜನ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಯಾರಿಗೆ ಟಿಕೆಟ್ ಕೊಡ್ಲಿ, ನಾವು ಒಗ್ಗಟ್ಟಿನಿಂದ ಇಲ್ಲಂದ್ರೆ ಚುನಾವಣೆ ಮಾಡ್ತೇವೆ. ಇಲ್ಲಿ ಏನು ಅರವಿಂದ್ ಬೆಲ್ಲದ ಏನು ಓಡುವ ಕುದುರೆ ಏನಿದೆ ಆ ಓಡುವ ಕುದುರೆನ ಕಟ್ಟಿ ಹಾಕ್ತೀವಿ ಅಂತೇಳಿ ಇವತ್ತು ದೀಪಕ್ ಚಂಚೂರಿ ಅವರು ನೇರವಾಗಿ ಅರವಿಂದ್ ಬೆಲ್ಲದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ದಸರತ್ ಎಸ್, ಥ್ಯಾಂಕ್ ಯು ಎಲ್ಲಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗೆ.